ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿದ್ದೀರಾ ಅಂತ. ನಾನು ವಿನಯ ಮೇಸ್ತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಗ್ಯಾಟ್ಲಿನ್ಸ್ಬರ್ಗ್ ಅನ್ನೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗ್ಯಾಟ್ಲಿನ್ಸ್ಬರ್ಗ್ ಅನ್ನೋ ಪ್ಲೇಸ್ ಒಂದು ಹಿಲ್ ಸ್ಟೇಷನ್ ಅಂತಲೂ ಹೇಳ್ಬೋದು, ಯಾಕಂದರೆ ಅಲ್ಲಿ ಫುಲ್ ಇರೋದು ಮೌಂಟೇನ್ಸೇ. ಮೌಂಟೇನ್ ಮಧ್ಯದಲ್ಲಿ ಈ ಒಂದು ಬ್ಯೂಟಿಫುಲ್ ಆದ ಪ್ಲೇಸ್ ಇದೆ. ಸೊ ಗ್ಯಾಟ್ಲಿನ್ಸ್ಬರ್ಗ್ ಅನ್ನೋ ಪ್ಲೇಸ್ ಇರೋದು ಟೆನೆಸಿ ಅನ್ನೋ ಸ್ಟೇಟಲ್ಲಿ. ಸೊ ನಾವು ಇರೋದು ನಾರ್ತ್ ಕೆರೊಲಿನಾದಲ್ಲಿ. ಸೊ ನಾರ್ತ್ ಕೆರೊಲಿನಾ ಟು ಟೆನೆಸಿ ಅನ್ನೋ ಸ್ಟೇಟಿಗೆ ಹೋಗೋಕ್ಕೆ ನಮಗೆ 5 hours 20 minutes ಬೇಕು ಬೈ ರೋಡ್. ಸೊ ಅದಕ್ಕೆ ನಾವು ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 321 miles ಆಗುತ್ತೆ, ಅಂದರೆ ಇಂಡಿಯನ್ ಕಿಲೋಮೀಟರ್ಸಲ್ಲಿ ಹೇಳೋದಾದರೆ 517 kilometers ನಾವು ಡ್ರೈವ್ ಮಾಡ್ಕೊಂಡು ಈಗ ಹೋಗಬೇಕು. ಇಲ್ಲಿಗ ನೀವು ನೋಡ್ತಾ ಇರುವಂತಹ ಲೇಕ್ ಬಂದ್ಬಿಟ್ಟು ಇದು ಫುಲ್ ಫ್ರೀಸ್ ಆಗಿ ಹೋಗ್ಬಿಟ್ಟಿದೆ, ಯಾಕಂದ್ರೆ ಇಲ್ಲಿ ತುಂಬಾನೇ ಚಳಿ ಅಲ್ವಾ, ವಿಂಟರ್ ಇವಾಗ. ಸೊ ಅದಕ್ಕೆ ಅದು ಫ್ರೀಸ್ ಆಗಿ ಹೋಗ್ಬಿಟ್ಟಿದೆ. ಅಂಡ್ ಇಲ್ಲಿ ನೀವು ನೋಡ್ಬೋದು, ನಾವು ಆ ಮೌಂಟೇನ್ ಹಿಲ್ ಸ್ಟೇಷನ್ಗೆ ಹೋಗುವಾಗ ನೋಡಿ ಫುಲ್ ನಮ್ಗೆ ಈ ತರ ಹಳ್ಳಿನೇ ಸಿಗತ್ತೆ. ಅಂಡ್ ಇಲ್ಲಿ ಅಮೆರಿಕದಲ್ಲಿ ಹಳ್ಳಿಗಳಲ್ಲಿ ಕೂಡ ನೀವು ಇಲ್ಲಿ ನೋಡ್ಬೋದು ಪೆಟ್ರೋಲ್ ಪಂಪ್ ಇದ್ದೇ ಇರುತ್ತೆ. ಆ್ಯಂಡ್ ಈ ಥರ ಚಿಕ್ಕ ಚಿಕ್ಕ ಮನೆಗಳಲ್ಲಿ 2-3 cars ಇದ್ದೇ ಇರುತ್ತೆ, ಯಾಕಂದರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮೋಡ್ ಬಂದುಬಿಟ್ಟೆ ಅದೇ. ಸೊ ನಾವಿವಾಗ ಫೈನಲಿ ಗ್ಯಾಟ್ಲಿನ್ಸ್ಬರ್ಗ್ ರೀಚ್ ಆಗಿದ್ದೀವಿ. ಸೊ ನಾನು ಈ ಒಂದು ವ್ಲಾಗ್ ಶೂಟ್ ಮಾಡಿದ್ದು February 27th, 2021 1 year back, ಯಾಕಂದರೆ February 28th ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನಮ್ಮ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾವು ಇಲ್ಲಿ ಹೋಗಿದ್ವಿ ಗ್ಯಾಟ್ಲಿನ್ಸ್ಬರ್ಗಿಗೆ. ಸೊ ಇವಾಗ ಈ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಲಾಸ್ಟ್ ಇಯರಿಂದನೇ ನಾನು ವ್ಲಾಗ್ ಮಾಡಬೇಕಂತ ಇದ್ದೆ, ಆದರೆ ಮಾಡಿಲ್ಲ. ಅದಕ್ಕೆ ಈ ವರ್ಷ ಇದನ್ನ ಈ ಒಂದು ಮೆಮೊರೀಸ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾತಾಡ್ತಾ ನಾವು ನಮ್ಮ ಸ್ಟೇ ಕೂಡ ರೀಚ್ ಆಗಿದ್ದೀವಿ. ಸೊ ನಾವು ಗ್ಯಾಟ್ಲಿನ್ಸ್ಬರ್ಗ್ ಡೌನ್ ಟೌನಲ್ಲೇ ಇರುವಂಥ ಮೇನ್ ಲೊಕೇಶನಲ್ಲಿ ಸ್ಟೇ ಮಾಡಿದ್ದು. ಇದು ಬಂದುಬಿಟ್ಟು ನಮ್ಮ ಹೋಟೆಲ್ ವ್ಯೂ, ತುಂಬಾ ಚೆನ್ನಾಗಿದೆ ನೋಡಿ ಹೋಟೆಲ್ ವ್ಯೂ. ಫುಲ್ ನೀವು ಅಲ್ಲಿ ನೋಡ್ಬೋದು ಮೌಂಟೇನ್ಸ್, ಅದು ಬಂದುಬಿಟ್ಟು ಸ್ಮೋಕಿ ಮೌಂಟೇನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ನಾವು ಸ್ಟೇ ಮಾಡಿದಂಥ ಹೋಟೆಲ್ ಹೆಸರು ಬಂದುಬಿಟ್ಟು ಕಂಟ್ರಿ ಇನ್ ಆ್ಯಂಡ್ ಸ್ವೀಟ್ಸ್ ಅಂತ. ಸೊ ಇದು ನಮ್ಮ ಮಣಿಪಾಲಲ್ಲಿ ಕೂಡ ಒಂದಿತ್ತು. ಸೊ ನಮ್ಮ ನಾನಿದ್ದಂಥ ಮಣಿಪಾಲಲ್ಲಿ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇತ್ತು. ಸೊ ಆ ಒಂದು ಮೆಮೊರೀಸ್ ಈಗ ಈ ಹೋಟೆಲಿಗೆ ಬಂದಾಗ ನೆನಪಾಯಿತು. ಕಂಟ್ರಿ ಇನ್ ಆ್ಯಂಡ್ ಸ್ವೀಟ್ಸ್ ಅಲ್ಲಿ ಕೂಡ ಇತ್ತು. ಸೊ ಈ ಒಂದು ಪ್ಲೇಸಿಂದ ನಿಮಗೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನಾವು ನಮ್ಮ ಲಂಚ್ ಮಾಡ್ತಾ ಇದ್ದೀವಿ. ನಾವು ಮನೆಯಿಂದನೇ ತೊಗೊಂಡು ಬಂದಿದ್ದೀವಿ, ಯಾಕಂದರೆ ನಾವು ಈ ಪ್ಲೇಸ್ ಈ ಏರಿಯಾದಲ್ಲಿ ಸರ್ಚ್ ಮಾಡಿದಾಗ ಯಾವುದೂ ನಮಗೆ ಜಾಸ್ತಿ ಇಂಡಿಯನ್ ರೆಸ್ಟೋರೆಂಟ್ಸ್ ಕಾಣಿಸ್ತಾ ಇರಲಿಲ್ಲ. ಆ್ಯಂಡ್ ಎಲ್ಲ ಇದ್ದುದು ಮೆಕ್ಸಿಕನ್ ಆಗಿತ್ತು. ಸೊ ಅದಕ್ಕೆ ನಾವು ನಮ್ಮ ಲಂಚ್ನ ಪ್ಯಾಕ್ ಮಾಡಿ ತೊಗೊಂಡು ಬಂದಿದ್ವಿ ಮನೆಯಿಂದನೇ. ಸೊ ಲಂಚ್ ಆದಮೇಲೆ ಸ್ವಲ್ಪ ರೆಸ್ಟ್ ಆದಮೇಲೆ ನಾವು ಹೊರಗಡೆ ಬಂದಿದ್ವಿ ನೋಡೋಣ ಅಂತ ಏನಿದೆ ಅಂತ. ಸೊ ಇಲ್ಲಿ ಹೊರಗಡೆ ಬಂದಾಗ ಈ ಥರ ಫ್ರೀ ಮ್ಯಾಪ್ಸ್ ಎಲ್ಲ ಇರುತ್ತೆ, ಆ್ಯಂಡ್ ವಾಟ್ ಟು ಡೂ, ಆ್ಯಂಡ್ ಫ್ರೀ ಕೂಪನ್ಸ್ ಕೂಡ ಇರುತ್ತೆ ಇಲ್ಲಿ ಮೇನ್ ಮೇನ್ ಅಟ್ರಾಕ್ಷನ್ಗೆ ಹೋಗಬೇಕಾದ್ರೆ. ಈಗ ನೀವು ನೋಡ್ತಾ ಇರೋದು ಸ್ಪೇಸ್ ನೀಡಲ್. ಸೊ ಸ್ಪೇಸ್ ನೀಡಲ್ಲಿಗೆ ಅಲ್ಲಿ ಹೋಗೋಕ್ಕೆ ಕೂಡ ಅವರು ಪರ್ಮಿಷನ್ ಕೊಡ್ತಾ ಇದ್ರು ಮುಂಚೆ ಎಲ್ಲ ಟಾಪ್ ಮೇಲೆ, ಆದರೆ ಈಗ ಕೋವಿಡ್ ಇದ್ದ ಕಾರಣ ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ಇಲ್ಲಿ ನೋಡಿ ಪಾರ್ಕಿಂಗ್ ನೋಡಿ ಫುಲ್ ಆಗಿ ಹೋಗಿಬಿಟ್ಟಿದೆ. ವೀಕೆಂಡ್ ಅಲ್ವಾ, ವೀಕೆಂಡ್ ಅಂದಮೇಲೆ ಇಲ್ಲಿ ಎಲ್ಲ ಪ್ಲೇಸಸ್ಗಳಲ್ಲಿ ಪಾರ್ಕಿಂಗ್ ಫುಲ್ ಆಗಿರುತ್ತೆ. ಸಂಜೆ ಆದ ತಕ್ಷಣ ಎಲ್ಲ ಸ್ಟ್ರೀಟ್ ಇಲ್ಲಿ ಹೀಗೆ ಇರುತ್ತೆ, ಎಲ್ಲ ಕಡೆ ಫುಲ್ ಲೈವ್ ಮ್ಯೂಸಿಕ್ ಇರುತ್ತೆ ರೆಸ್ಟೋರೆಂಟ್ಸ್ ಆ್ಯಂಡ್ ಪಬ್ಗಳಲ್ಲಿ. ಆ್ಯಂಡ್ ಫುಲ್ ಎಲ್ಲ ಕಡೆ ಲೈಟಿಂಗ್ಸ್ ಇರುತ್ತೆ. ಸೊ ಇದು ರೆಪ್ಲೀಸ್ ಬಿಲೀವ್ ಇಟ್ ಆರ್ ನಾಟ್. ನಾವು ಚಿಕ್ಕವರಿದ್ದಾಗ ಟಿವಿಯಲ್ಲಿ ಸಂಡೇ ಸಂಡೇ ಒಂದು ಶೋ ಬರ್ತಾ ಇತ್ತು ಬಿಲೀವ್ ಇಟ್ ಆರ್ ನಾಟ್ ಅಂತ, ಅವರದ್ದೇ ಇದು ರೆಪ್ಲೀಸ್ ಅವರ ಬಿಲೀವ್ ಇಟ್ ಆರ್ ನಾಟ್. ಇದು ಎಲ್ಲ ಸ್ಟೇಟ್ಗಳಲ್ಲಿ ಈ ಥರ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ವಾ, ಅಮ್ಯೂಸ್ಮೆಂಟ್ ಥೀಮ್ಡ್ ಮ್ಯೂಸಿಯಂ ಥರ ಇಲ್ಲ, ಇದು ಎಲ್ಲ ಸ್ಟೇಟ್ಗಳಲ್ಲಿ ಇಲ್ಲಿ ಇರುತ್ತೆ. ಸೊ ಇಲ್ಲಿ ಕೂಡ ಇದೆ. ಆ್ಯಂಡ್ ಇಲ್ಲಿ ನೋಡಿ ಡೌನ್ ಟೌನ್ ಹೇಗಿದೆ ಅಂತ, ಇಲ್ಲಿ ಇರುವ ರೆಸ್ಟೋರೆಂಟ್ಸ್ ಆಗಿರ್ಬೋದು ಆ್ಯಂಡ್ ಈ ಥರ ಮಕ್ಕಳಿಗಂತ ಇರುವಂಥ ಆ್ಯಕ್ಟಿವಿಟೀಸ್ನ ಎಲ್ಲ ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ತುಂಬಾ ಟ್ರಾಫಿಕ್ ಇದೆ. ಇದು 1 ವರ್ಷ ಹಿಂದೆ, ಆವಾಗ ತುಂಬಾ ಸ್ವಲ್ಪ ಕೋವಿಡ್ ಜಾಸ್ತಿ ಇತ್ತು, ಆದರೂ ಕೂಡ ತುಂಬ ಜನ ನೋಡಿ. ಈಗ ನೀವು ನೋಡ್ತಾ ಇರೋದು ಅದು ಸ್ಕೈಲಿಫ್ಟ್ ಅಂತ. ಸೊ ಸ್ಕೈಲಿಫ್ಟ್ ಪಾರ್ಕ್ ಅಲ್ಲಿ ಕೂಡ ನಾವು ಹೋಗಬೇಕು. ಇದು ಬಂದುಬಿಟ್ಟು ಇಲ್ಲಿಯ ಡೌನ್ ಟೌನ್. ಡೌನ್ ಟೌನ್ ಅಂದರೆ ಮೇನ್ ಸಿಟಿ ಇರುತ್ತಲ್ಲ ನಮ್ಮ ಊರಲ್ಲಿ ಎಲ್ಲ, ಪಟ್ಟಣ ಅಂತ ಹೇಳ್ತೀವಿ ಅದು. ಸೊ ಇದು ಇರೋದು ನಮ್ಮ ರೂಮ್ ಕೆಳಗಡೆನೆ. ಸೊ ನಾವು ಮೇನ್ ಡೌನ್ ಟೌನಲ್ಲೇ ಇದು ಸ್ಟೇ ಮಾಡಿದ್ದು. ಇದು ಗ್ಯಾಟ್ಲಿನ್ಸ್ಬರ್ಗ್ ಸೈನ್, ಅಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಸೊ ಈಗ ನೀವು ನೋಡ್ತಾ ಇರೋದು ಹಾಲಿವುಡ್ ಸ್ಟಾರ್ ಕಾರ್ಸ್ ಅಂತ. ಸೊ ಇಲ್ಲಿ ಹಾಲಿವುಡ್ ಮೂವೀಸ್ಗಳಲ್ಲಿ ಆ್ಯಂಡ್ ಟಿ ವಿ ಶೋಸ್ಗಳಲ್ಲಿ ಸೆಲೆಬ್ರಿಟೀಸ್ ಎಲ್ಲ ಕಾರ್ ಯೂಸ್ ಮಾಡ್ತಾರಲ್ಲ, ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಸೊ ಇದು ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಇದು ರೆಪ್ಲೀಸ್ ಬಿಲೀವ್ ಇಟ್ ಆರ್ ನಾಟ್ ಎಂಟ್ರೆನ್ಸ್. ಸೊ ಇಲ್ಲಿ ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋಗಬೇಕು. ಸೊ ನೀವು ಇಲ್ಲಿ ನೋಡ್ಬೋದು ತುಂಬ ಜನ ಮಕ್ಕಳೇ ಇದ್ದಾರೆ ಇಲ್ಲಿ.
ಈಗ ನೀವು ನೋಡ್ತಾ ಇರೋದು ರೆಪ್ಲೀಸ್ ಬಿಲೀವ್ ಇಟ್ ಆರ್ ನಾಟ್ ಅವರ ದೊಡ್ಡ ಒಂದು ಬಾಲ್. ಇದು ಮಾರ್ಬಲ್ ಇಂದ ಮಾಡಿರೋ ಬಾಲ್. ಇದು ಪ್ರತಿ ದಿನ ಹೀಗೆ ಇರತ್ತೆ, ನೀರಲ್ಲಿ ಫ್ಲೋಟ್ ಆಗ್ತಾ ಇರತ್ತೆ. ಎಲ್ಲರೂ ಇದ್ರ ಜೊತೆ ಫೋಟೋಸ್ ಕ್ಲಿಕ್ ಮಾಡ್ತಾರೆ, ಇದ್ರ ಜೊತೆ ಆಟ ಆಡ್ತಾ ಇರ್ತಾರೆ. ಇದು ರೆಪ್ಲೀಸ್ ಬಿಲೀವ್ ಇಟ್ ಆರ್ ನಾಟ್ ಅವರ ಮೇನ್ ಅಟ್ರಾಕ್ಷನ್. ಇಲ್ಲಿ ರೋಡ್ ಸೈಡ್ ಅಲ್ಲೇ ಇಟ್ಟಿದ್ದಾರೆ, ಎಲ್ಲರೂ ಇದನ್ನ ನೋಡಿ ಒಳಗಡೆ ಬರ್ಲಿ ಅಂತ. ಸೊ ನಾನು ಕೂಡ ಇದರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ದೆ. ಸೊ ಆ ಒಂದು ಸ್ಕೈಲಿಫ್ಟ್ ಪಾರ್ಕ್ ನೀವು ಇಲ್ಲಿಂದ ನೋಡ್ತಾ ಇದ್ದೀರಲ್ಲ, ಸೊ ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಸೊ ಇದು ಒಂದು ಫುಲ್ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಬಿಲೀವ್ ಇಟ್ ಆರ್ ನಾಟ್ ಬಿಲ್ಡಿಂಗ್ ಹೇಗಿದೆ ನೋಡಿ, ಅದು ಫುಲ್ ರಸ್ಟಿಕ್ ವೈಬ್ ಕೊಡತ್ತೆ. ಸೊ ಫುಲ್ ವುಡ್ ವುಡ್ ಥರ ಮಾಡಿಟ್ಟಿದ್ದಾರೆ, ಒಂಥರ ಮೌಂಟೇನ್ಸ್, ರಾಕಿ ಮೌಂಟೇನ್ಸ್ ಅಂತ ಹೇಳಿದ್ನಲ್ಲ ನಾವೀಗ ಬಂದಿರುವಂಥ ಊರಿರೋದು. ಸೊ ಆ ಥರ ಒಂದು ಫೀಲ್ ಕೊಟ್ಟಿದ್ದಾರೆ ಆ ಒಂದು ಬಿಲೀವ್ ಇಟ್ ಆರ್ ನಾಟ್ ಬಿಲ್ಡಿಂಗಿಗೆ. ಗ್ಯಾಟ್ಲಿನ್ಸ್ಬರ್ಗ್ ಇಲ್ಲಿಯ ಮೇನ್ ಅಟ್ರಾಕ್ಷನ್ ಬಂದುಬಿಟ್ಟು ಈ ಒಂದು ಸ್ಕೈಲಿಫ್ಟ್ ಪಾರ್ಕ್. ಸೊ ಬನ್ನಿ ಈ ಒಂದು ಸ್ಕೈಲಿಫ್ಟ್ ಪಾರ್ಕಿಗೆ ಹೋಗೋಣ. ಇದು ಬಂದುಬಿಟ್ಟು ಟಿಕೆಟ್ ಕೌಂಟರ್. ಸೊ ಇಲ್ಲಿಂದ ನಾವು ಟಿಕೆಟ್ ತಗೊಂಡು ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇದಕ್ಕೆ ಸ್ಕೈಲಿಫ್ಟ್ ಚೇರ್ಸ್ ಆರ್ ಎಲ್ಲೋ ಚೇರ್ಸ್ ಅಂತ ಕರೀತಾರೆ. ಸೊ ಇದರಲ್ಲಿ ನಾವು ಕೂತ್ಕೊಂಡು ಮೇಲ್ಗಡೆ ಹೋಗಬೇಕು. ಸೊ ಈ ಒಂದು ಟಿಕೆಟ್ 24 hours ವ್ಯಾಲಿಡ್ ಇರತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಯೂಸ್ ಮಾಡ್ಬೋದು. ನಮಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಯೂಸ್ ಮಾಡ್ಬೋದು ಅಂತ, ನಾವು ರಾತ್ರಿ ಬಂದಿದ್ವಿ. ಸೊ ರಾತ್ರಿ ಮಾತ್ರ ಹೋಗ್ತಾ ಇದ್ದೀವಿ. ಸೊ ನೈಟ್ ವ್ಯೂ ಅಲ್ಲಿ ಮೇಲ್ಗಡೆ ಹೋದ್ಮೇಲೆ ಹೇಗಿರತ್ತಂತ ನೋಡೋಣ. ಇವಾಗ ನಾವು ಮೇಲೆ ಹೋಗ್ತಾ ಇದ್ದೀವಲ್ವ, ಸೊ ಮೇಲೆ ಹೋಗ್ತಾ ನಮಗೆ ಎಲ್ಲ ವ್ಯೂ ಕಾಣಿಸ್ತಾ ಇದೆ. ನಮ್ಮ ಕೆಳಗಡೆನೆ ನೀವು ನೋಡ್ಬೋದು, ಇದೊಂದು ಲೇಕ್ ಇದೆ. ಸೊ ಬಿದ್ದರೆ ನಾವು ಈ ಲೇಕಲ್ಲಿ ಬೀಳ್ತೀವಿ, ಇಲ್ಲ ರೋಡ್ ಮೇಲೆ ಬೀಳ್ತೀವಿ. ಸೊ ವ್ಯೂ ಫುಲ್ ಚೆನ್ನಾಗಿದೆ ಇಲ್ಲಿ. ಸೊ ಎಲ್ಲನೂ ಚೆನ್ನಾಗಿ ಸಿಟಿ ಕಾಣಿಸ್ತಾ ಇದೆ ಮೇಲ್ಗಡೆಯಿಂದ. ಇವಾಗ ಕೆಲವರೆಲ್ಲ ವಾಪಸ್ ಬರ್ತಾ ಇದ್ದಾರೆ, ನಾವು ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಸೊ ನಾವು ಇದನ್ನು ಮಲ್ಟಿಪಲ್ ಟೈಮ್ಸ್ ಹೋಗ್ಬೋದು ಒಂದು ಟಿಕೆಟಿಂದ ಪರ್ ಡೇ. ಕೆಲವರಿಗೆಲ್ಲ ಇದ್ರ ಮೇಲೆ ಕೂತ್ಕೊಂಡೋಗ ಭಯ ಆಗುತ್ತೆ. ಸೊ ಭಯ ಪಡೋದು ಏನು ಬೇಕಾಗಿಲ್ಲ, ಯಾಕಂದರೆ ಇವರು ತುಂಬಾ ಸ್ಲೋ ಆಗಿ ಕರ್ಕೊಂಡು ಹೋಗ್ತಾರೆ. ನೀವು ನೋಡ್ಬೋದು ಇಲ್ಲಿ ಸ್ಪೀಡ್ ಎಷ್ಟು ಹಗೂರ ಇದೆ ಅಂತ. ಆ್ಯಂಡ್ ಒಂದು ಚೇರ್ಕ್ಕಿಂತ ಮತ್ತೊಂದು ಚೇರ್ ಅವರು ಡಿಸ್ಟೆನ್ಸ್ ಕೂಡ ಮೇಂಟೈನ್ ಮಾಡ್ತಾರೆ. ಸೊ ತುಂಬಾ ಸೇಫ್ ಆಗಿರುತ್ತೆ ಇದು. ನೀವು ನೋಡ್ಬೋದು ನಾವು ಇನ್ನೂ ಕೆಳಗಡೆನೆ ಇದ್ದೀವಿ, ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಮೇಲೆ ಮೇಲೆ ರೀಚ್ ಆಗ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿ ಒಂದು ಕ್ಯಾಮರಾ ಇದೆ, ಸೊ ಇಲ್ಲಿ ನಾವು ಫೋಟೋಗೆ ಪೋಸ್ ಮಾಡಬೇಕು. ಸೊ ಆ ಫೋಟೋಸ್ನ ಅಲ್ಲಿ ಮೇಲ್ಗಡೆ ಅವರು ನಮಗೆ ತೋರಿಸ್ತಾರೆ, ನಮಗೆ ಇಷ್ಟ ಆದರೆ ನಾವು ತೊಗೋಬೋದು. ಇದೇ ಆ ಕ್ಯಾಮ್ರಾ, ಕ್ಲಿಕ್ ಆಯ್ತಲ್ವ ಈಗ. ಸೊ ಫೈನಲಿ ಇವಾಗ ನಾವು ಮೇಲ್ಗಡೆ ರೀಚ್ ಆಗಿದ್ದೀವಿ. ನೀವು ನೋಡ್ಬೋದು ಅವರು ಎಲ್ಲರಿಗೆ ಇಳಿಸ್ತಾ ಇದ್ದಾರೆ. ವಾವ್, ಇದು ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದು ಸೇಮ್ ನೋಡೋಕ್ಕೆ ಐಫಿಲ್ ಟವರ್ ಥರನೇ ಇದೆ. ಸೊ ನಾವು ಇಲ್ಲಿ ಬಂದಿದ್ದು ಫೆಬ್ರವರಿ ಮಂತಲ್ಲಲ್ವಾ, ಫೆಬ್ರವರಿ 27. ಸೊ ಅದಕ್ಕೆ ಇಲ್ಲಿ ಇವರು ವ್ಯಾಲೆಂಟೈನ್ಸ್ ಡೇ ಥೀಮ್ನ ಡೆಕೋರೇಟ್ ಮಾಡಿದ್ದಾರೆ. ಇದು ನೀವೀಗ ನೋಡ್ತಾ ಇರೋದು ಸ್ಕೈ ಬ್ರಿಡ್ಜ್ ಅಂತ. ಸೊ ಇಲ್ಲಿಯ ಫೇಮಸ್ ಬ್ರಿಡ್ಜ್ ಇದು. ಸೊ ಸ್ಕೈಲಿಫ್ಟ್ ಬ್ರಿಡ್ಜ್ ಅಂತ. ಸೊ ಇದು ಬಂದುಬಿಟ್ಟು 700 feet ಉದ್ದ ಇದೆ. ಸೊ ಈಗ ನಾವು ಇರೋದು 1800 feet ಎಬೋ ಮೇಲ್ಗಡೆ ಇದ್ದೀವಿ. ನಾವು 1800 feet ಎಬೋವ್ ಸೀ ಲೆವೆಲಲ್ಲಿ ಇದ್ದೀವಿ. ಸೊ ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಬೆಳಗ್ಗೆ ಬಂದರೆ ವ್ಯೂ ಮತ್ತೊಂಥರ ಕಾಣುತ್ತೆ. ಆ್ಯಂಡ್ ಇವಾಗ ರಾತ್ರಿ ಇಲ್ಲಿ ಫುಲ್ ನಿಮಗೆ ನೈಟ್ ವ್ಯೂ, ಎಂಟೈರ್ ಸಿಟಿ ಕಾಣಿಸ್ತಾ ಇದೆ, ಮೌಂಟೇನ್ಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀವು ಇದು ಫೈರ್ ಪ್ಲೇಸ್ ಕೂಡ ಇರ್ತಾರೆ ಅವರು, ಬಾನ್ ಫೈರ್ ಅವ್ರ ಫೈರ್ ಪ್ಲೇಸ್. ಸೊ ತುಂಬಾ ಚಳಿ ಇದೆ ಅಲ್ವಾ, ಸೊ ನಾವು ಆ ಫೈರ್ ಪ್ಲೇಸ್ ಹತ್ರ ಕೂತ್ಕೊಂಡು ಸ್ವಲ್ಪ ವಾರ್ಮ್ ಮಾಡ್ಕೋಬಹುದು. ಈ ಸ್ಕೈಲಿಫ್ಟ್ ಪಾರ್ಕ್ ಎಷ್ಟು ದೊಡ್ಡದಿದೆ ಗೊತ್ತಾ, ಈ ಪಾರ್ಕ್ ಬಂದ್ಬಿಟ್ಟು 522,427 acres ಇದೆ ಅಂತೆ. ಸೊ ಅಷ್ಟು ದೊಡ್ಡದಿದೆ ಈ ಒಂದು ಏರಿಯಾ. ಸೊ ನಿಮಗೆ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ, ತುಂಬ ಆಕ್ಟಿವಿಟೀಸ್ ಇದೆ. ಇಲ್ಲಿ ಸ್ಕೈ ಡೆಕ್ ಕೂಡ ಇದೆ, ಕೆಫೆ ಕೂಡ ಇದೆ. ಕೆಫೆಯಲ್ಲಿ ನಮಗೆ ಊಟ ಎಲ್ಲ ಸಿಗುತ್ತೆ, ಆ್ಯಂಡ್ ನಿಮಗೆ ಬೆವರೇಜಸ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು ಅದೆಲ್ಲ ಸಿಗುತ್ತೆ. ಆ್ಯಂಡ್ ಇವಾಗ ನಾನು ಮೇಲ್ಗಡೆ ಬಂದಿದ್ದೀನಿ, ಸೊ ಇನ್ನೂ ಇಲ್ಲಿ ಮೇಲ್ಗಡೆ ಬಂದು ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಸ್ಕೈಲಿಫ್ಟ್ ಬ್ರಿಡ್ಜ್ ಅಂತ. ಸೊ ಇಲ್ಲಿಯ ಮೇನ್ ಅಟ್ರಾಕ್ಷನ್ ಇದು ಈ ಒಂದು ಬ್ರಿಡ್ಜ್. ಸೊ ಇಲ್ಲಿ ನಡೆಯುವಾಗ ತುಂಬಾ ಕೇರ್ಫುಲ್ ಆಗಿ ಇರಬೇಕು ನಾವು. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಮೆಟಲ್ ರೋಪ್ಸ್ಗಳಿಂದ ಅವರು ಬ್ರಿಡ್ಜ್ನ ಟೈ ಮಾಡಿದ್ದಾರೆ. ಅವಾಗಲೇ ಹೇಳಿದಾಗೆ ಈ ಒಂದು ಬ್ರಿಡ್ಜ್ 700 feet ಇದೆ. ಸೊ ಇದು ನಾರ್ತ್ ಅಮೆರಿಕಾದ ಲಾರ್ಜೆಸ್ಟ್ ಪೆಡೆಸ್ಟ್ರಿಯನ್ ಬ್ರಿಡ್ಜ್, ಅಂದರೆ ಪಾದಚಾರಿ ಬ್ರಿಡ್ಜ್, ಲಾಂಗೆಸ್ಟ್ ನಾರ್ತ್ ಅಮೆರಿಕಾದಲ್ಲಿ. ಆ್ಯಂಡ್ ನೀವು ಇವಾಗ ನೋಡ್ಬೋದು ತುಂಬಾ ಚಳಿ ಇದೆ, ಅದಕ್ಕೆ ನನ್ನ ಕೈಯೆಲ್ಲ ಶೇಕ್ ಆಗ್ತಾ ಇದೆ, ವಿಡಿಯೋ ಕೂಡ ಶೇಕ್ ಆಗ್ತಾ ಇದೆ. ಆ್ಯಂಡ್ ತುಂಬ ಫಾಗಿ ಫಾಗಿ ಇದೆ ಇಲ್ಲಿ. ಈಗ ನಾವು ಟನಲ್ ಆಫ್ ಲೈಟ್ಸ್ನ ಎಂಟರ್ ಆಗ್ತಾ ಇದ್ದೀವಿ. ಇದು ಬಂದುಬಿಟ್ಟು 200 feet ಲಾಂಗ್ ಟನಲ್ ಥರನೇ ಇದೆ. ಸೊ ಲೈಟಿಂಗ್ಸ್ 200 feet ಲಾಂಗ್ನೇ ಇರುತ್ತೆ, ಎಷ್ಟು ಟನಲ್ ಇದೆ ಅಷ್ಟು ಫುಲ್ ಲೈಟಿಂಗ್ಸ್ ಇರುತ್ತೆ. ಇಲ್ಲಿ ನಡೆಯುವಾಗ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಈ ಲೈಟ್ಸ್ ಆ್ಯಂಡ್ ಡೆಕೋರೇಷನ್ಸ್ ನೋಡಿ, ಮೋರ್ ದೆನ್ 60,000 ಎಷ್ಟು ಜಾಸ್ತಿನೇ ಲೈಟಿಂಗ್ಸ್ ಇಲ್ಲಿ ಹಾಕಿದ್ದಾರಂತೆ ಅವರು. ಸೊ ಪ್ರತಿ ವರ್ಷ ಈ ಒಂದು ಲೈಟಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಡಿಫ್ರೆಂಟ್ ಒಕೇಷನ್ಗೆ ಇಲ್ಲಿ ಲೈಟಿಂಗ್ಸ್ ಥೀಮ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಕ್ರಿಸ್ಮಸ್ ಬಂದರೆ ಇಲ್ಲಿ ಇವರು ಕ್ರಿಸ್ಮಸ್ ಡೆಕೋರೇಷನ್ ಮಾಡ್ತಾರೆ. ಈಗ ವ್ಯಾಲೆಂಟೈನ್
ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಮಂತ್ ಅಲ್ವಾ, ಸೊ ಅದಕ್ಕೆ ಈ ಒಂದು ವ್ಯಾಲೆಂಟೈನ್ಸ್ ಡೇ ಥೀಮ್ನ ಅವರು ಹಾಕಿದ್ರು. ಆ್ಯಂಡ್ ಇದು ಬಂದುಬಿಟ್ಟು ಗ್ಲಾಸ್ ವಾಕ್ವೇ ಅಂತ, ಸೊ ಇದು ಬಂದುಬಿಟ್ಟು 30 feet ಗ್ಲಾಸ್ ಮಧ್ಯೆ ಹಾಕಿದ್ದಾರೆ ಅವರು. ಸೊ ನಾವು ಗ್ಲಾಸ್ ಮೇಲೆ ನಡಿಬೇಕು, ಅದು ಸ್ವಲ್ಪ ಸ್ಕೇರಿ ಆಗಿರುತ್ತೆ ಯಾಕಂದರೆ ಗ್ಲಾಸ್ ಮೇಲೆ ನಡೆಯುವಾಗ ಆ್ಯಂಡ್ ಕೆಳಗೆ ಎಲ್ಲ ಕಾಣುತ್ತೆ ನಮಗೆ 30 feet, ಸೊ ಕೆಳಗೆ ನೋಡುವಾಗ ತುಂಬಾ ಭಯ ಆಗುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ನಮ್ಮ ಫೋಟೋಶೂಟ್ ನಡೀತು. ಇಷ್ಟು ಮೇಲೆ ಬಂದಮೇಲೆ, ಇಷ್ಟು ಬ್ಯೂಟಿಫುಲ್ ಪ್ಲೇಸ್ ಬಂದಮೇಲೆ ಫೋಟೋಶೂಟ್ ಮಾಡಲೇಬೇಕಲ್ವಾ, ಅಷ್ಟು ಚೆನ್ನಾಗಿರೋ ಬ್ರಿಡ್ಜ್ ಮೇಲೆ. ಸೊ ಅದಾದಮೇಲೆ ನಾವು ಇಲ್ಲಿ ಮೇಲ್ಗಡೆನೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ, ಗ್ಯಾಟ್ಲಿನ್ಸ್ಬರ್ಗ್ ನೈಟ್ ವ್ಯೂ ನೋಡಿದ್ವಿ. ಅದಾದಮೇಲೆ ಇದು ಬಂದುಬಿಟ್ಟು ಸ್ಕೈ ಸೆಂಟರ್ ಅಂತ, ಇಲ್ಲಿ ಕೆಫೆಸ್ಗಳಿವೆ, ಸ್ಕೈ ಕೆಫೆ ಆ್ಯಂಡ್ ಸ್ಕೈ ಗಿಫ್ಟ್ ಶಾಪ್ಗಳಿವೆ. ಸೊ ನೀವು ಈಗ ಇಲ್ಲಿ ಗಿಫ್ಟ್ ಶಾಪ್ಗಳನ್ನು ನೋಡ್ಬೋದು. ಇದು ಸ್ಕೈಲಿಫ್ಟ್ ಪಾರ್ಕ್ನ ಡೆಡ್ ಎಂಡ್. ಸೊ ಡೆಡ್ ಎಂಡಲ್ಲಿ ನೀವು ಇಲ್ಲಿ ಆ ಮೆಟಲ್ ರೋಪ್ಸ್ಗಳನ್ನು ನೋಡ್ಬೋದು, ಹೇಗೆ ಅವ್ರು ಟೈ ಮಾಡಿದ್ದಾರೆ ಅಂತ. ಓ ಮೈ ಗಾಡ್, ವಾಟ್ ಇಟ್ ಜಸ್ಟ್ ಹ್ಯಾಪನ್, ಏನಾಯ್ತು ಇಲ್ಲಿ? ಇಲ್ಲಿ ಇವರು ಪಾಪ ಅವರ ಗರ್ಲ್ ಫ್ರೆಂಡ್ಗೆ ಪ್ರಪೋಸ್ ಮಾಡಿದ್ದಾರೆ ಮದುವೆ ಆಗ್ತೀಯ ಅಂತ. ಸೊ ಈ ಒಂದು ಚೆನ್ನಾಗಿರೋ ಲೊಕೇಶನ್ನೇ ಅವರು ಚೂಸ್ ಮಾಡಿದ್ದಾರೆ. ಸೊ ಅಫ್ಕೋರ್ಸ್ ಅವರು ಎಸ್ ಅಂತ ಹೇಳಿದರು. ಅವರಿಗೆ ನಾವು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ ಜಸ್ಟ್ 5 minutes. ಅದಾದಮೇಲೆ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದನ್ನ ಬ್ರಿಡ್ಜ್ ಮೇಲೆ. ಸೊ ಮತ್ತೆ ಫೋಟೋಶೂಟ್ ಆ್ಯಂಡ್ ವೀಡಿಯೋಸ್ಗಳೆಲ್ಲ. ಇಲ್ಲಿಂದ ಎಂಟೈರ್ ಗ್ಯಾಟ್ಲಿನ್ಸ್ಬರ್ಗ್ ವ್ಯೂ ಕಾಣಿಸುತ್ತೆ. ನೈಟ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಸೊ ನೀವು ಇಲ್ಲಿ ನೋಡ್ಬೋದು ಗ್ಯಾಟ್ಲಿನ್ಸ್ಬರ್ಗ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಇವಾಗ ಸ್ಕೈ ಬ್ರಿಡ್ಜಿಂದ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಆವಾಗಲಿಂದ ನಡೀತಾ ಇದ್ದೀವಿ, ತುಂಬಾ ಚಳಿ ಇದೆ ಆ್ಯಂಡ್ ಆವಾಗಲಿಂದ ನಡೀತಿದ್ದೀವಿ, ಆದರೆ ಆ ಬ್ರಿಡ್ಜ್ ಎಂಡೇ ಆಗ್ತಾ ಇಲ್ಲ ಯಾಕಂದರೆ ಈ ಒಂದು ಬ್ರಿಡ್ಜ್ ಬಂದುಬಿಟ್ಟು 2 football fieldಕ್ಕಿಂತಲೇ ದೊಡ್ಡದಾಗಿದೆ. ಈ ಮೆಟಲ್ ರೋಪ್ ನೋಡಿ ಹೇಗಿದೆ ಅಂತ, ತುಂಬಾ ಚಿಕ್ಕ ಆ್ಯಂಡ್ ದಪ್ಪ ದಪ್ಪ ಆಗಿದೆ ಇದು. ಈ ಎಂಟೈರ್ ಬ್ರಿಡ್ಜ್ನ ಇವರು ಈ ಒಂದು ಮೆಟಲ್ ರೋಪಿಂದ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರೋದು ಸ್ಕೈ ಡೆಕ್. ಇದಕ್ಕೆ ಗ್ಯಾಟ್ಲಿನ್ಸ್ಬರ್ಗ್ ಸ್ಕೈ ಡೆಕ್ ಅಂತ ಕರೀತಾರೆ. ಸೊ ಆವಾಗಲೇ ನಾನು ಹೇಳಿದ್ನಲ್ಲ ಫೈರ್ ಪ್ಲೇಸ್ ಅಂತ, ಅದೇ ಇದು. ಸೊ ಇಲ್ಲಿ ಯಾರು ಬೇಕಾದರೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ಸೆಕೆಂಡ್ ಡೆಕ್ಕಲ್ಲಿದೆ, ಸೆಕೆಂಡ್ ಲೇಯರ್ ಆರ್ ಸೆಕೆಂಡ್ ಲೆವೆಲಲ್ಲಿದೆ. ಫಸ್ಟ್ ಲೆವೆಲಲ್ಲಿ ಆ ಒಂದು ಐಫಿಲ್ ಟವರ್ ಇದೆಲ್ಲ ಆ ಥರದಿದೆ. ನಾನು ಇರೋದು 3rd levelಲ್ಲಿದ್ದೀನಿ ನಾನು. ಸೊ 3rd levelಲ್ಲಿ ಕೂಡ ಈ ಥರದ್ದು ಕೂತ್ಕೊಳ್ಳೋದೆಲ್ಲ ಜಾಗ ಇದೆ. ಸೊ ಆ್ಯಂಡ್ 3rd level ನಾನು ಇದು ಬ್ರಿಡ್ಜ್ ಎಂಟ್ರೆನ್ಸ್ ಹತ್ರ ಇದ್ದೀನಿ. ಸೊ ಅಲ್ಲಿಂದ ನಾನು ಎಲ್ಲ ಎಂಟೈರ್ 360 degrees ವ್ಯೂನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಸ್ಕೈ ಬ್ರಿಡ್ಜ್ ಇರೋದು 3rd levelಲ್ಲಿ. ಸೊ ನಾನು ಇದು 3rd level ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ನಾವು ಇಲ್ಲಿ ಕೂತ್ಕೊಂಡು ಎಂಟೈರ್ ವ್ಯೂನ ಎಂಜಾಯ್ ಮಾಡ್ಬೋದು. ಇಲ್ಲಿ ಎಲ್ಲ ಕಡೆ CCTV ಕ್ಯಾಮ್ರಾಸ್ನ ಇನ್ಸ್ಟಾಲ್ ಮಾಡಿದ್ದಾರೆ, ನೀವು ಇಲ್ಲಿ ಒಂದು ನೋಡ್ಬೋದು ರೈಟ್ ಇನ್ ಫ್ರಂಟ್ ಆಫ್ ಮೈ ಫೋನ್ ಕ್ಯಾಮರಾ. ಇಲ್ಲಿ ಎಲ್ಲರೂ ಬರೋದು ಈ ಒಂದು ಚೆನ್ನಾಗಿರೋ ವ್ಯೂನ ನೋಡೋದಕ್ಕೆ. ಸೊ ಎಲ್ಲರೂ ಇಲ್ಲಿ ಬಂದು ಚೆನ್ನಾಗಿ ಕೂತ್ಕೊಂಡು ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನಾನು ಕೂಡ ಕೂತ್ಕೊಂಡಿದ್ದೀನಿ. ಸೊ ನನಗೆ ಇದು ಗೊತ್ತಿರಲಿಲ್ಲ ನನ್ನ ವಿಡಿಯೋ ಕ್ಯಾಪ್ಚರ್ ಆಗ್ತಾ ಇದೆ ಅಂತ. ಸೊ ನಾನು ಸುಮ್ಮನೆ ಇಲ್ಲಿ ವ್ಯೂ ನೋಡ್ತಾ ಕೂತ್ಕೊಂಡಿದ್ದೆ ಆ್ಯಕ್ಚುಲಿ. ಹಾಯ್ ಎಲ್ರಿಗೂ. ಸೊ ತುಂಬಾ ಚಳಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಎಲ್ಲ ನನ್ನ ಫರ್ ಚಿಕ್ಕ ಜಾಕೆಟ್ ಎಲ್ಲ ಕೈಯಲ್ಲೇ ಇಟ್ಕೊಂಡು ಕೂತ್ಕೊಂಡಿದ್ದೀನಿ, ಕೆಳಗೆ ಹೋಗುವಾಗ ಹಾಕ್ಕೊಳ್ಳೋಣ ಅಂತ. ಇಲ್ಲಿ ಮನೆ ಥರ ಕಾಣಿಸ್ತಾ ಇದೆ ಅಲ್ವಾ, ಅದೇ ಬಂದುಬಿಟ್ಟು ಸ್ಕೈ ಸೆಂಟರ್ ಅಂತ. ಸೊ ಆ ಸ್ಕೈ ಸೆಂಟರ್ ಒಳಗೇನೆ ಸ್ಕೈ ಕೆಫೆ ಇದೆ. ಸೊ ಕೆಫೆಯಲ್ಲಿ ಎಲ್ಲಾನು ಸಿಗತ್ತೆ. ಈ ಕೆಫೆಯಲ್ಲಿ ಆಲ್ಕೋಹಾಲ್ ಕೂಡ ಸಿಗತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಈ ಥರ ಎಲ್ಲ ಆಲ್ಕೋಹಾಲ್ ಇಡಲ್ಲ, ಆದರೆ ಇಲ್ಲಿ ಟೂರಿಸ್ಟ್ ಅಟ್ರಾಕ್ಷನ್ ಅಲ್ವಾ, ಟೂರಿಸ್ಟ್ ಸ್ಪಾಟ್, ತುಂಬಾ ಜನರು ಟೂರಿಸ್ಟ್ ಬರ್ತಾನೆ ಇರ್ತಾರೆ. ಸೊ ಅಲ್ಲಿ ಆಲ್ಕೋಹಾಲ್ ಕೂಡ ಇಟ್ಟಿದ್ದಾರೆ ಅವರು, ಅವರಿಗೆ ತುಂಬಾ ಅದು ಲಾಭ ಆಗತ್ತಲ್ವಾ. ಈ ಕೆಫೆ ಕೂಡ ತುಂಬಾ ದೊಡ್ಡದಾಗಿದೆ, ನೀವು ನೋಡ್ಬೋದು ಹೊರಗಡೆಯಿಂದನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ನೋಡೋಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇದು ಒಂಥರ ಫೋರ್ಟ್ ಥರ ಇದೆ, ನಮ್ಮ ಇಂಡಿಯಾದಲ್ಲೆಲ್ಲ ಫೋರ್ಟ್ ಎಲ್ಲ ಇರತ್ತಲ್ಲ ಆ ಥರದ್ದಿದೆ. ಆ್ಯಂಡ್ ಸ್ಕೈ ಬ್ರಿಡ್ಜ್ ನೋಡಿ, ಕೆಳಗಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾನು ಲೆವೆಲ್ 1ಗೆ ಬಂದಿದ್ದೀನಿ ಆಲ್ಮೋಸ್ಟ್, ಆರ್ ಫಸ್ಟ್ ಫ್ಲೋರ್ ಅಂತಲೂ ಹೇಳ್ಬೋದು, ಅಲ್ಲಿ ಬಂದಿದ್ದೀನಿ. 3rd ಇಂದ ಇಲ್ಲಿ ಕೆಳಗೆ ಬಂದಿದ್ದೀನಿ. ಸೊ ಈ ಟವರ್ ಹತ್ರನೇ ಬಂದಿದ್ದೀನಿ. ಸೊ ಟವರ್ ಕೆಳಗೆ ನೋಡಿ ಹೇಗಿದೆ ಅಂತ, ದೊಡ್ಡದೊಂದು ಬ್ಯಾಟ್ರಿನ ಅವರು ಇನ್ಸ್ಟಾಲ್ ಮಾಡಿಟ್ಟಿದ್ದಾರೆ ಈ ಒಂದು ದೊಡ್ಡ ಲೈಟಿಂಗಿಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ಕ್ಲೋಸಪ್ ಶಾಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಂಥರ ಮಿನಿ ಐಫಿಲ್ ಟವರ್ ಥರನೇ ಇದೆ ನೋಡೋಕ್ಕೆ.
ಈ ಐಫಿಲ್ ಟವರ್ ತರ ಇದೆ ಅಲ್ಲ, ಅದ್ರ ಕೆಳಗಡೆ ತುಂಬಾನೇ ಇಲ್ಲಿ ಸ್ಟೆಪ್ಸ್ ಗಳಿವೆ. ಸೊ ನಾನು ಸ್ಟೆಪ್ಸ್ ಕೆಳಗೆ ತುಂಬಾ ಬಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ವ್ಯೂ ತೋರಿಸ್ತಾ ಇದ್ದೀನಿ, ಅಂಡ್ ನೀವು ಕೂಡ ನೋಡಬಹುದು ತುಂಬಾ ಜನ ಇಲ್ಲಿ ಬಂದು ಕೂತ್ಕೊಳ್ತಾರೆ ಅಂಡ್ ವಾಕ್ ಮಾಡ್ತಾ ಇರ್ತಾರೆ ಇಲ್ಲಿ. ಈ ಸ್ಕೈಲಿಫ್ಟ್ ಪಾರ್ಕ್ 363 days ಓಪನ್ ಇರುತ್ತೆ ವರ್ಷದಲ್ಲಿ, ಎರಡೇ ದಿನ ಕ್ಲೋಸ್ ಇರುತ್ತೆ, ಕ್ರಿಸ್ಮಸ್ ಡೇ ಆ್ಯಂಡ್ ಇವರ ಒಂದು ದಿನ ಮೇಂಟೆನೆನ್ಸ್ ಅಂತ ಇರುತ್ತೆ ವರ್ಷಕ್ಕೆ ಒಂದ್ಸಲಿ, ಅದು ಎರಡು ದಿನ ಬಿಟ್ಟರೆ ವರ್ಷದಲ್ಲಿ ಇದು ಪ್ರತಿದಿನ ಓಪನ್ನೇ ಇರುತ್ತೆ. ಈಗ ನಾನು ನಿಮಗೆ ಲೆವೆಲ್ 1 ವ್ಯೂನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ವ್ಯೂ ಹೇಗೆ ಕಾಣಿಸುತ್ತಂತ ನೋಡಿ. ಇಲ್ಲಿಂದ ಸ್ಕೈ ಬ್ರಿಡ್ಜ್ ಎಷ್ಟು ಸಣ್ಣದಾಗಿ ಕಾಣಿಸ್ತಾ ಇದೆ ಅಲ್ವಾ, ಅಂಡ್ ಅದ್ರ ಮೇಲೆ ಇನ್ನೂ ಜನರು ಇದ್ದಾರೆ, ತುಂಬಾ ಜನ ಇನ್ನೂ ಅಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾ ಇದ್ದಾರೆ ವಾಪಸ್. ಸೊ ಇಲ್ಲಿ ಈ ಒಂದು ಪುಟ್ಟ ಹುಡುಗಿ ಅವಳು ಅಳ್ತಾ ಇದ್ಲು, ನಾನು ವಾಪಸ್ ಹೋಗಲ್ಲ ವಾಪಸ್ ಬರಲ್ಲ ಅಂತ. ಪಾಪ ನೋಡಿ, ಮತ್ತೆ ಮತ್ತೆ ಓಡಿ ಹೋಗಿ ಅಲ್ಲಿ ಬೇರ್ಸ್ ಎಲ್ಲ ಇಟ್ಟಿದಾರಲ್ಲ ಅದ್ರ ಜೊತೆ ಆಟಾಡ್ತಾ ಇದ್ಲು ಅವಳು ಪಾಪ. ಆ ಪುಟ್ಟ ಹುಡುಗಿಗೆ ಈ ಇಲ್ಲಿ ಇಟ್ಟಿರುವಂತ ಬೇರ್ ಬೇಕಂತೆ. ಈ ಒಂದು ಗ್ಯಾಟ್ಲಿನ್ಸ್ಬರ್ಗ್ ಫುಲ್ ಕವರ್ ಆಗಿರೋದು ಸ್ಮೋಕಿ ಮೌಂಟೇನ್ಸ್ಗಳಿಂದ. ಸ್ಮೋಕಿ ಮೌಂಟೇನ್ಸ್ಗಳಲ್ಲಿ ಈ ಬೇರ್ಗಳೆಲ್ಲ ಜಾಸ್ತಿ ಇರೋದು ಇಲ್ಲೇ, ಕರಡಿಗಳು ಈ ಮೌಂಟೇನ್ಸ್ಗಳಲ್ಲಿ ಇರೋದು ಜಾಸ್ತಿನೇ. ಸೊ ಈ ಒಂದು ಬೇರ್ಸ್ಗಳನ್ನು ಅದಕ್ಕೆ ಇಲ್ಲಿ ಅವರು ಡಿಸ್ಪ್ಲೇಯಲ್ಲಿ ಹಾಕ್ತಾರೆ. ಇಲ್ಲಿ ಯಾವುದೇ ರೆಸ್ಟೋರೆಂಟ್, ಹೋಟೆಲ್, ಪಬ್ಸ್ಗಳಲ್ಲಿ ಹೋದರೆ ನಿಮ್ಗೆ ಈ ಥರ ಬೇರ್ ಸಿಗುತ್ತೆ. ಸೊ ಆ ಒಂದು ಬೇರ್, ಅಲ್ಲಿ ಇಟ್ಟಿರುವ ಬೇರ್ ಆ ಪುಟ್ಟ ಹುಡುಗಿಗೆ ಬೇಕಂತ ಅವಳು ಅಳ್ತಾ ಇದ್ಲು ಪಾಪ. ಈಗ ನಾವು ಸ್ಕೈಲಿಫ್ಟ್ ಪಾರ್ಕಿಂದ ವಾಪಸ್ ಕೆಳಗಡೆ ಬರ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್, ಆದರೂ ಕೂಡ ಕೆಲವರು ಈಗ ಮೇಲ್ಗಡೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಇದು ನಾನು ಮೇಲ್ಗಡೆಯಿಂದ ತೆಗೆದಂಥ ವಿಡಿಯೋ ಬೇರೆಯವ್ರು ಕೆಳಗಡೆ ಹೋಗುವಾಗ. ಸೊ ನಾವು ಕೆಳಗಡೆ ಬರುವಾಗ ಈ ಒಂದು ಎಂಟೈರ್ ವ್ಯೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ. ಆ್ಯಕ್ಚುಲಿ ಮೇಲೆ ಹೋಗುವಾಗ ಏನು ಭಯ ಆಗಿರಲಿಲ್ಲ, ಆದರೆ ಈಗ ಕೆಳಗೆ ಬರುವಾಗ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಎಲ್ಲನೂ ಕಾಣಿಸುತ್ತಲ್ವ, ಸ್ವಲ್ಪ ಲೋ ಥರ ಆಗುತ್ತೆ ಕೆಳಗೆ ಹೋಗುವಾಗ. ಸೊ ಇವಾಗ ಸ್ವಲ್ಪ ಭಯ ಆಗುತ್ತೆ. ಎಂಟೈರ್ ಸಿಟಿ ಲೈಟ್ಸ್ ಕಾಣಿಸ್ತಾ ಇದೆ ಇವಾಗ. ಇದು ಬಂದುಬಿಟ್ಟು ಒನ್ ಆಫ್ ದ ಬೆಸ್ಟ್ ವ್ಯೂಸ್ ಇಲ್ಲಿಯದು. ಇವತ್ತು ಇದ್ದುದು ಮೇನ್ ಬಂದುಬಿಟ್ಟು ವ್ಯೂವೇ, ವ್ಯೂ ಹೇಗಿರುತ್ತೆ ಅಂತ 1800 feet ಎಬೋ ಸೀಯಿಂದ. ಸೊ ಇವಾಗ ಆಲ್ಮೋಸ್ಟ್ ಕೆಳಗಡೆ ಬಂದಿದ್ದೀವಿ, ಅದಕ್ಕೆ ಇವತ್ತು ನಾನು ನಿಮಗೆ ಜಾಸ್ತಿ ವ್ಯೂನೇ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಲೇಕ್ ನೋಡಿ, ಆವಾಗ ಮೇಲೆ ಹೋಗುವಾಗ ತೋರಿಸಿದ್ನಲ್ಲ ಅದೇ ಲೇಕ್, ಈಗ ಕೆಳಗಡೆ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ರೋಡ್ ಕೂಡ ನೋಡಿ ಟಚ್ ಆಗ್ತಾ ಇದೆ ಅನಿಸುತ್ತೆ, ಅಷ್ಟು ಕೆಳಗಿದ್ದೀವಿ ನಾವು ಇವಾಗ. ಸ್ಕೈಲಿಫ್ಟ್ ಪಾರ್ಕ್ ಆದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಟವರ್ ಸೆಂಟರ್ ಪ್ಲಾಜಾ ಅಂತ. ಸೊ ಇಲ್ಲಿ ಇವರ ಶಾಪಿಂಗ್ ಸ್ಪೇಸ್ ಎಲ್ಲ ಹೇಗಿದೆ, ಶಾಪಿಂಗ್ ಪ್ಲಾಜಾ ಎಲ್ಲ ಹೇಗಿದೆ ಅಂತ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ವಿ. ಸೊ ಆಲ್ಮೋಸ್ಟ್ ಈಗ ತುಂಬಾ ರಾತ್ರಿ ಆಗಿತ್ತು, ಅದಕ್ಕೆ ಎಲ್ಲನೂ ಕ್ಲೋಸ್ ಆಗಿದೆ ಆ್ಯಂಡ್ ಜನರು ಕೂಡ ತುಂಬಾ ಕಮ್ಮಿ ಇದ್ದಾರೆ ಇಲ್ಲಿ. ಈ ಕಡೆ ನೀವು ನೋಡ್ತಾ ಇರೋದು, ಇಲ್ಲಿ ಬಂದ್ಬಿಟ್ಟು ಜಾಸ್ತಿ ಇರೋದು ಕೆಫೆಸ್, ಕಾಫಿ ಶಾಪ್ಸ್, ಬರ್ಗರ್ ಶಾಪ್ಸ್, ರೆಸ್ಟೋರೆಂಟ್ಸ್ ಆ್ಯಂಡ್ ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಸ್, ಹೋಟೆಲ್ಸ್ಗಳು. ಆ್ಯಂಡ್ ಇಲ್ಲಿ ಒಂದು ರೇಗನ್ ಟೆರೆಸಿ ಅನ್ನೋ ಸಣ್ಣ ಒಂದು ಮಾಲ್ ಕೂಡ ಇದೆ. ಸೊ ಶಾಪಿಂಗ್ ಏನಾದರೂ ಬೇಕಾದರೆ ಈ ಮಾಲಿಗೆ ಹೋಗಿ ಶಾಪ್ ಮಾಡ್ಬೋದು. ಈ ಟೆನೆಸಿ ಸ್ಟೇಟ್ ಬಂದ್ಬಿಟ್ಟು ಮತ್ತೊಂದು ವಿಷಯಕ್ಕೆ ತುಂಬಾ ವರ್ಲ್ಡ್ ಫೇಮಸ್, ಅದು ಬಂದ್ಬಿಟ್ಟು ಟೆನೆಸಿ ವಿಸ್ಕಿಗೆ. ಸೊ ಟೆನೆಸಿ ವಿಸ್ಕಿ ಒರಿಜಿನೇಟ್ ಆಗಿದ್ದು ಇದು ಟೆನೆಸಿ ಸ್ಟೇಟಿಂದಾನೆ. ಸೊ ಜ್ಯಾಕ್ ಡೆನಿಯಲ್ಸ್, ವರ್ಲ್ಡ್ಸ್ ನಂಬರ್ ಒನ್ ವಿಸ್ಕಿ ಜ್ಯಾಕ್ ಡೆನಿಯಲ್ಸ್ ಕೂಡ ಇಲ್ಲಿಂದಾನೆ ಒರಿಜಿನೇಟ್ ಆಗಿತ್ತು. ಸೊ ಇಲ್ಲಿ ಗ್ಯಾಟ್ಲಿನ್ಸ್ಬರ್ಗಲ್ಲಿ ಈ ಥರ ತುಂಬ ಈ ಥರ ಒಂದು ಸ್ಟೋರ್ಸ್ಗಳಲ್ಲಿ ಅವರು ವಿಸ್ಕಿನ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ನೀವು ವಿಸ್ಕಿನ ಬೈ ಕೂಡ ಮಾಡ್ಬೋದು ಇಲ್ಲಿ ಸ್ಟೋರಿಂದ ನಿಮಗೆ ಇಷ್ಟ ಆದರೆ. ಆ್ಯಂಡ್ ತುಂಬ ವೆರೈಟೀಸ್ ಇರುತ್ತೆ ಇಲ್ಲಿ. ವಿಸ್ಕಿ ಟೇಸ್ಟ್ ಮಾಡೋಕ್ಕೆ ಇಲ್ಲಿ ನಾವು ನಮ್ಮ ಐಡಿ ಪ್ರೂಫ್ನ ಅವರಿಗೆ ತೋರಿಸ್ಬೇಕು, ಅದಾದಮೇಲೆ ನಾವು ಅದಕ್ಕೆ ಪೇ ಕೂಡ ಮಾಡಬೇಕು, ಆ್ಯಂಡ್ ಇವರಿಗೆ ಕೂಡ ನಾವು ನಮಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಟಿಪ್ನ ಕೂಡ ಪೇ ಮಾಡಬೇಕು. ಐ ಹೋಪ್ ನಿಮಗೆಲ್ಲ ಇವತ್ತಿನ ಈ ಒಂದು ವ್ಲಾಗ್ ಇಷ್ಟವಾಗಿದೆ ಅಂತ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ.